ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಬಿಡಲಾಗಿದೆ. ಹೀಗಾಗಿ ಹಂಪಿಯ ಪುರಂದರದಾಸರ ಮಂಟಪ ಮುಳುಗಡೆಗೊಂಡಿದೆ. ಸಂಪೂರ್ಣ ಜಲಾವೃತವಾದ ಪುರಂದರದಾಸರ ಮಂಟಪ ಕೇವಲ ಗೋಪುರದ ಮೇಲಿನ ಧ್ವಜ ಮಾತ್ರ ಕಾಣಿಸ್ತಾ ಇದೆ. ಅಷ್ಟು ಮಟ್ಟಿಗೆ ಹಂಪಿಯ ಪುರಂದರದಾಸರ ಮಂಟಪ ನೀರಿನಲ್ಲಿ ಮುಳುಗಡೆಯಾಗಿದೆ. ಹಂಪಿಯ ವಿಜಯ ವಿಠಲ ದೇಗುಲದ ಹಿಂದೆ ಇರೋ ಪುರಂದರದಾಸರ ಮಂಟಪ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯ ವಿಜಯ ವಿಠಲ ದೇಗುಲದ ಹಿಂದೆ ಇರುವ ಪುರಂದರದಾಸರ ಮಂಟಪ ಯಾವ ರೀತಿ ನೀರಿನಲ್ಲಿ ಮುಳುಗಡೆಯಾಗಿದೆ ಅಂತ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಯಿತು ನದಿಗೆ. ಹೀಗಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಈಗಾಗಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟು ಮಟ್ಟಿಗೆ ಎತ್ತ ನೋಡಿದ್ರೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಅಷ್ಟು ಮಟ್ಟಿಗೆ ಈಗ ವರುಣನ ಆರ್ಭಟ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ದೇವಾಲಯಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗು ಹೋಗಿರುವಂತಹ ಘಟನೆಗಳು ಕೂಡ ನಡೆದಿದ್ದು ಸದ್ಯ ಈಗ ಹಂಪಿಯ ಪುರಂದರದಾಸರ ಮಂಟಪ ಕೂಡ ನೀರಿನಲ್ಲಿ ಮುಳುಗಡೆಗೊಂಡಿದೆ. ಸಂಪೂರ್ಣ ಜಲಾವೃತವಾಗಿರುವ ಪುರಂದರದಾಸರ ಮಂಟಪವನ್ನು ನೀವು ಕೂಡ ಗಮನಿಸಬಹುದು. ಕೇವಲ ಗೋಪುರ ಮಾತ್ರ ಕಾಣಿಸ್ತಾ ಇದೆ, ಗೋಪುರದ ಮೇಲಿನ ಧ್ವಜ ಮಾತ್ರ ಕಾಣಿಸ್ತಾ ಇದೆ. ಅಷ್ಟು ಮಟ್ಟಿಗೆ ನೀರಿನಲ್ಲಿ ಮುಳುಗಡೆಗೊಂಡಿರುವ ಪುರಂದರದಾಸರ ಮಂಟಪ. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ತುಂಗಭದ್ರಾ ಜಲಾಶಯದಿಂದ ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರು ನದಿಗೆ ಬಿಟ್ಟಿರೋ ಪರಿಣಾಮವಾಗಿ ನೋಡ್ಬೋದು ನಾವಿವತ್ತು ಐತಿಹಾಸಿಕ ಹಂಪಿಯ ಬಳಿ ಇದ್ದೀವಿ. ಆ ಹಂಪಿಯ ಪುರಂದರ ಮಂಟಪ ನೋಡ್ಬೋದು, ಲೈವ್ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಹಂಪಿಯ ಪುರಂದರ ಮಂಟಪಗಳು ಕೂಡ ಸಂಪೂರ್ಣವಾಗಿ ನದಿಯಲ್ಲಿ ಮುಳುಗಿರ್ತಕ್ಕಂಥದ್ದು ನೋಡ್ಬೋದು. ಆ ಭಾಗದಲ್ಲಿ ಕೇಸರಿ ಧ್ವಜ ಕಾಣ್ತಾ ಇದೆ. ಸೊ ಅದು ಮಂಟಪ. ಸೊ ಹಾಗೆ ಹೀಗಾಗಿ ಆ ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು, 1 ಲಕ್ಷ ಕ್ಯೂಸೆಕ್ಸ್ ನೀರು ನದಿಗೆ ಬಿಟ್ಟಿರ್ತಕ್ಕಂಥ ಪರಿಣಾಮವಾಗಿ ಈ ಭಾಗದಲ್ಲಿ ನೋಡ್ಬೋದು. ಸ್ಮಾರಕಗಳೇನಿದ್ವು, ಮಂಟಪಗಳೇನಿದ್ವು, ಸಾಲು ಮಂಟಪಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥ ದೃಶ್ಯ ಕಾಣ್ತಾ ಇದೆ. ಆ ಭಾಗದಲ್ಲಿ ಚಕ್ರತೀರ್ಥ ರಾಮ ಲಕ್ಷ್ಮಣ ಗುಡಿ ಕೂಡ ಇದೆ. ಅಂತ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ನೀರು ಬಂದಂತ ಸಂದರ್ಭದಲ್ಲಿ ಆ ಒಂದು ನದಿ ನೀರೇನಿದೆ ಸಂಪೂರ್ಣವಾಗಿ ಸ್ಮಾರಕಗಳು ಮುಳುಗಡೆ ಆಗ್ತಕ್ಕಂಥ ಭೀತಿ ಕೂಡ ಕಾಡ್ತಾ ಇದೆ. ಇನ್ನು ಪ್ರವಾಸಿಗರಿಗೂ ಕೂಡ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನದಿ ನೀರು ಹೆಚ್ಚಾದ ಪರಿಣಾಮವಾಗಿ ಯಾರು ಕೂಡ ನದಿಗೆ ಇಳಿಬಾರದು ಅನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಬರ್ತಕ್ಕಂಥ ಪ್ರವಾಸಿಗರು ಇವೆಲ್ಲವನ್ನು ಕೂಡ ಪಾಲನೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.